ನಮಸ್ತೆ ಸ್ನೇಹಿತರೆ ಅಧಿಕ ಮಾಸದ ಏಕಾದಶಿಯನ್ನು ಪದ್ಮಿನಿ ಏಕಾದಶಿ ಅಥವಾ ಅಧಿಕ ಮಾಸದ ಏಕಾದಶಿ ವ್ರತವೆಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಏಕಾದಶಿ ತಿಥಿಗೆ ಹೆಚ್ಚಿನ ಮಹತ್ವವಿದೆ ಏಕಾದಶಿ ತಿಥಿಯು ವಿಷ್ಣುವಿಗೆ ಬಹಳ ಪ್ರಿಯವಾದ ತಿಥಿಯಾಗಿದೆ ಈ ದಿನದಂದು ನಾವು ನಿಯಮಾನುಸಾರ ವಿಷ್ಣು ದೇವರನ್ನು ಪೂಜಿಸಬೇಕು ಏಕಾದಶಿ ತಿಥಿ ಪ್ರತಿ ತಿಂಗಳಿಗೆ ಎರಡು ಬಾರಿ ಬರುತ್ತದೆ ಒಮ್ಮೆ ಕೃಷ್ಣ ಪಕ್ಷದಲ್ಲಿ ಮತ್ತು ಒಮ್ಮೆ ಶುಕ್ಲ ಪಕ್ಷದಲ್ಲಿ ಆದರೆ ಈ ವರ್ಷ ಅಧಿಕ ಮಾಸವಿರುವುದರಿಂದ ಇಪ್ಪತ್ತ ನಾಲ್ಕು ಏಕಾದಶಿ ವ್ರತಗಳನ್ನು ಆಚರಿಸಲಾಗುವುದು ಅಧಿಕ ಮಾಸವು ವಿಷ್ಣುವಿನ ಮಾಸವಾಗಿರುವುದರೊಂದಿಗೆ ಏಕಾದಶಿಯು ವಿಷ್ಣುವಿಗೆ ಪ್ರಿಯವಾದ ವ್ರತವಾದ್ದರಿಂದ ಅಧಿಕ ಮಾಸದ ಏಕಾದಶಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಧಿಕ ಮಾಸದ ಏಕಾದಶಿಯನ್ನು ಪದ್ಮಿನಿ ಏಕಾದಶಿ ವ್ರತವೆಂದು ಆಚರಿಸಲಾಗುತ್ತಿದೆ ಈ ಬಾರಿ ಪದ್ಮಿನಿ ಏಕಾದಶಿಯನ್ನು ಜುಲೈ ಇಪ್ಪತ್ತೊಂಬತ್ತರಂದು ಶನಿವಾರ ಆಚರಿಸಲಾಗುವುದು ಪದ್ಮಿನಿ ಏಕಾದಶಿ ಎರಡು ಸಾವಿರ ಇಪ್ಪತ್ತ ಮೂರರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವವನ್ನು ಸ್ವಲ್ಪ ನೋಡಿಕೊಳ್ಳಿ ಅಧಿಕ ಮಾಸದ ಏಕಾದಶಿ ತಿಥಿಯು ಜುಲೈ ಇಪ್ಪತ್ತೆಂಟರಂದು ಮಧ್ಯಾಹ್ನ ಆರಂಭವಾಗಲಿದ್ದು ಇಪ್ಪತ್ತೊಂಬತ್ತರಂದು ಕೊನೆಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪದ್ಮಿನಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ ಈ ವಿಶೇಷ ದಿನದಂದು ಬ್ರಹ್ಮ ಮತ್ತು ಇಂದ್ರ ಯೋಗವು ರೂಪುಗೊಳ್ಳಲಿದೆ ಎಂದು ಪಂಚಾಂಗದಲ್ಲಿ ಹೇಳಲಾಗಿದೆ ಪದ್ಮಿನಿ ಏಕಾದಶಿ ದಿನದಂದು ವೀಳ್ಯದೆಳೆ ಲವಂಗ ಅಡಿಕೆ ಕರ್ಪೂರ ಹಳದಿ ಚಂದನ ಅಕ್ಷತೆ ತೆಂಗಿನಕಾಯಿ ಪಂಚಮೇವ ಕುಂಕುಮ ಅರಶಿನ ಧೂಪ ದೀಪ ಎಳ್ಳು ಸಿಹಿತಿಂಡಿ ದಾಳಿಂಬೆ ತುಪ್ಪ ಹಸಿಹಾಲು ಜೇನುತುಪ್ಪ ಸಕ್ಕರೆ ಅಕ್ಕಿ ತುಳಸಿ ಹಸುವಿನ ಸಗಣಿ ಬಾಳೆಗಿಡ ಇತ್ಯಾದಿ ವಸ್ತುಗಳನ್ನು ತಪ್ಪದೇ ಪೂಜೆಯಲ್ಲಿ ಬಳಸಬೇಕು ಪದ್ಮಿನಿ ಏಕಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಮನೆ ದೇವರ ಕೋಣೆಯಲ್ಲಿ ವಿಷ್ಣುವಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಗಂಗಾಜಲದಿಂದ ವಿಷ್ಣುವಿಗೆ ಅಭಿಷೇಕ ಮಾಡಿ ವಿಷ್ಣುವಿಗೆ ಹೂವು ತುಳಸಿಯಲ್ಲಿ ಅರ್ಪಿಸಿ ಉಪವಾಸ ವೃತ ಸಾಧ್ಯವಾದರೆ ಉಪವಾಸ ವ್ರತವನ್ನು ಮಾಡಬೇಕು ವಿಷ್ಣುವಿಗೆ ಆರತಿಯನ್ನು ಮಾಡಿ ದೇವರ ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳಿ ಏಕಾದಶಿ ವ್ರತ ಕಥೆಯನ್ನು ಹೇಳಿರಿ ಅಥವಾ ಕೇಳಿರಿ ಅಧಿಕ ಮಾಸದ ಏಕಾದಶಿ ದಿನಾಂಕಕ್ಕೆ ವಿಶೇಷ ಮಹತ್ವವಿದೆ ಲೋಕರಕ್ಷಕನಾದ ವಿಷ್ಣುವಿಗೆ ಪದ್ಮಿನಿ ಏಕಾದಶಿ ಬಹಳ ಪ್ರಿಯ ಪದ್ಮಿನಿ ಏಕಾದಶಿ ವ್ರತವನ್ನು ಮನಪೂರ್ವಕವಾಗಿ ಆಚರಿಸುವವನು ವೈಕುಂಠಧಾಮವನ್ನು ಪಡೆಯುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ವ್ರತವನ್ನು ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲ ರೀತಿಯ ತಪಸ್ಸು ಯಾಗ ಉಪವಾಸ ಇತ್ಯಾದಿಗಳು ಫಲ ಸಮಾನವಾದ ಫಲವನ್ನು ಪಡೆಯುತ್ತಾನೆ ಈ ಬಾರಿ ಅಧಿಕ ಮಾಸವಿರುವುದರಿಂದ ಏಕಾದಶ ವ್ರತವನ್ನು ಆಚರಿಸುವ ಭಕ್ತರು ಶ್ರೀಹರಿಯ ಪಾದದಲ್ಲಿ ಸ್ಥಾನ ಪಡೆದು ಜೀವನದಲ್ಲಿ ವಿಶೇಷ ಲಾಭವನ್ನು ಪಡೆಯುತ್ತಾರೆ ಎಂಬ ನಂಬಿಕೆಯೂ ಇದೆ ಧನ್ಯವಾದಗಳು ಸ್ನೇಹಿತರೆ